ಕುತ್ಕೊಂಡು ರೋಡ್ಗಳಲ್ಲಿ ಪಾರ್ಕ್ಗಳಲ್ಲಿ ಫೀಲ್ಡ್ಗಳಲ್ಲಿ ಎಣ್ಣೆ ಹೊಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದೆಲ್ಲ ಗೊತ್ತಾದ್ರೆ ನಿಮ್ಮನ್ನ ಎಲ್ಲರನ್ನು ಗಡಿಪಾರ್ ಮಾಡಬೇಕಾಗುತ್ತೆ. ನಿಮ್ದಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಫ್ಯಾಮಿಲಿ ಆಯ್ತು ಅಂತ ನೆಟ್ಟಗಿರುತ್ತದೆ. ಯಾವ್ದೋ ಪಾರ್ಕ್ ಹೋಗೋದು, ಗಲಾಟೆ ಮಾಡೋದು, ಇಂಥ ನ್ಯೂಸೆನ್ಸ್ಗಳೆಲ್ಲ ನಿಮ್ಗಳಿಂದ ಇನ್ನೊಂದೇ ಒಂದಾದ್ರೂ ನಾವುಗಳು ಇನ್ನೂ ಹೆಚ್ಚಿನ ನಿಗಾ ವಹಿಸ್ಬೇಕಾಗುತ್ತೆ ನಿಮ್ಗಳ ಮೇಲೆ. ನಿಮ್ಗೇನಾದ್ರೂ ಥ್ರೆಟ್ ಇದೆ ಅಂತಂದ್ರೆ ನೀವು ಬಂದು ನಮಗೆ ಕಂಪ್ಲೇಂಟ್ ಕೊಡಿ. ನೀವುಗಳೆಲ್ಲ ಹೀರೋಯಿಸಮು ಗುಂಡಾಯಿಸಮ್ ಎಲ್ಲ ತೋರ್ಸೋ ನೆಸೆಸಿಟಿ ಇಲ್ಲ. ಗ್ಯಾಂಗಲ್ಲಿ ಓಡಾಡೋದು ಇವೆಲ್ಲ ನ್ಯೂಸೆನ್ಸ್ ಎಲ್ಲ ಬಿಟ್ಬಿಡಿ. ನೆಟ್ಟಗಿದ್ರೆ ನಾವುಗಳು ನಿಮ್ಗೆ ಎಲ್ಲ ರೀತಿಯ ಅವಕಾಶ ಮಾಡ್ಕೊಡ್ತೀನಿ ನೀಟಾಗಿ ಜೀವನ ಮಾಡೋಕ್ಕೆ. ಏನಂದ್ರೆ ಪ್ರತಿ ಸತಿನೂ ನಿಮ್ಮ ಇನ್ನೂ ಹೆಚ್ಚಿನ ಸರ್ವೆಲೆನ್ಸ್ ಅಂತ ಆಗ್ಬೇಕಾಗುತ್ತೆ. ಕೆಲವರು ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದೀರಾ, ಕೆಲವರು ಅನಿರೀಕ್ಷಿತವಾಗಿ ಅಫೆಂಡರ್ಸ್ಗಳಾಗಿದ್ದೀರಾ. ನಿಮ್ಗಳಿಗೆಲ್ಲ ತಿದ್ಕೊಳಕ್ಕೆ ಚಾನ್ಸ್ ಇದೆ, ತಿದ್ಕೊಂಡು ನೆಟ್ಟಗಿರಿ. ಯಾವುದೇ ರೀತಿ ನ್ಯೂಸೆನ್ಸು ಯಾಸನ್ ಸಿಟಿ ಲಿಮಿಟ್ಸಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬೋದು. ಲಾಸ್ಟ್ ಟೈಮ್ ಕರೆಸಿದ್ದೀವಿ, ಆವಾಗಲೂ ಕೆಲವರೆಲ್ಲ ನೆಟ್ಟಗಿರೋರನ್ನೆಲ್ಲ ನಾವು ಒಳ್ಳೆ ಗುಣ ನಡೆದೇ ಇದ್ದಿದ್ರಿಂದ ಅವ್ರನ್ನೆಲ್ಲ ಕ್ಲೋಸ್ ಮಾಡಿದ್ದೀವಿ ರೌಡಿ ಗೇಟ್ಗಳನ್ನ. ನಿಮ್ಗಳಿಗೊಂದು ನಾವೆಲ್ಲ ಅವಕಾಶ ಕೊಡ್ತೀವಿ, ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ತೊಂದರೆ ಸಾರ್ವಜನಿಕರಿಗೆ ನಿಮ್ಗಳಿಂದ ಹಾಕ್ಬೋದು. ತೊಂದರೆ ಇದ್ರೆ ಅದನ್ನ ಬಂದು ನೇರವಾಗಿ ನಮ್ಗೆ ತಿಳಿಸಿ, ಮಾಹಿತಿ ಕೊಡಿ. ಏನಾದ್ರು ತೊಂದರೆ ಆಗ್ತಿದ್ರೆ ಅದು ಬಿಟ್ಟು ಟೀಮ್ ಕಟ್ಕೊಂಡೆಲ್ಲ ಓಡಾಡೋದು ಅಂತದೆಲ್ಲ ಮಾಡಿದ್ರೆ ಸರಿ ಇರೋದು. ಇವಾಗ ಹೇಳಿ ಕೇಸಲ್ಲಿ ಇತ್ತೀಚೆಗೆ ಅಷ್ಟೇ ಜೈಲಿಂದ ರಿಲೀಸ್ ಆಗಿದ್ದಾನೆ. ರಿಲೀಸ್ ಆದಂಥ ಸಂದರ್ಭದಲ್ಲಿ ಅವನು ಮನೆ ಚಂದ್ರಾಯಪಟ್ಟಣ ಟೌನ್ ಏರಿಯಾ ಅಲ್ಲಿದ್ದಾಗ ಅವನಿಗೆ ಯಾರೋ ಒಬ್ಬರು ಅನ್ನ ಅಪರಿಚಿತ ವ್ಯಕ್ತಿ ಅವನಿಗೆ ಕೆನ್ನೆಗೆ ಗಾಯಪಡಿಸಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ನಾವು ಮಾಡ್ತಾ ಇದ್ದೀವಿ. ಬ್ಲೇಡ್ ಥರ ಯೂಸ್ ಮಾಡಿ ಅದು ಕೆನ್ನೆಗೆ ಕಟ್ ಆಗಿದೆ, ಅದನ್ನ ಹೆಚ್ಚಿನ ಮಾಹಿತಿ ಯಾರು ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಸರ್, ಹಿಂದೆ ಶೂಟೌಟ್ ಪ್ರಕರಣದಲ್ಲಿ ಏನು ಚೇತನ ಇದ್ದಾಕಿದ್ರು ಅದೇ ಇವನು ಬಾಂಧ ಇದ್ದಾರೆ ಸರ್, ಅವನೇ ಸುಪಾರಿ ಕೊಟ್ಟಿದ್ದ ಅಂತ ಒಂದು ಆರೋಪ ಇತ್ತು ಅವನ ಮೇಲೆ. ಅದು ಏನು ಮುಂಚಿತ ಒಂದೋಗಿ ಒಂದು ವಿಫಲ ಶೂಟೌಟ್ ಯತ್ನ ನಡೆದಿತ್ತು, ಅದರಲ್ಲಿ ಇವನು ಒಬ್ಬ ಮುಖ್ಯ ಆರೋಪಿ ಇದ್ದಾನೆ. ಇವನ ಬಗ್ಗೆನೂ ಹಾಗೆ ಒಂದು ತಂಡ, 8 ಜನ ತಂಡನ ನಾವು ಜೈಲಿಗೆ ಕಳಿಸಿರ್ತೀವಿ. ಅದರಲ್ಲಿ ಬೇಲ್ ಮೇಲೆ ಇತ್ತೀಚೆಗೆ ಅಷ್ಟೇ ಬಂದಿದ್ದಾರೆ. ಅವರು ಬಂದ ನಂತರದಲ್ಲೂ ಇಲ್ಲಿರಲಿಲ್ಲ. ಇವಾಗ ಚೇತನ ನಾವೇನು ಬಂಧಿಸಿ ಜೈಲಿಗೆ ಕಳಿಸಿದ ಮೇಲೆ ಇವರು ಮತ್ತೆ ಬಂದಿದ್ದಾರೆ. ಅವ್ರ ಮೇಲೆಲ್ಲ ಬಾಂಡ್ ಓವರ್ ಪ್ರಕ್ರಿಯೆ ಎಲ್ಲ ಮಾಡಿದ್ದೀವಿ. ಅವರುಗಳು ನಮ್ಮ ಕಣ್ಣು ಅಳತೆ ದೂರದಲ್ಲೇ ನಾವು ಅವ್ರನ್ನೆಲ್ಲನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಿನ್ನೆ ಏನು ಘಟನೆ ನಡೆದಿದೆ ಅವರು ಮನೆ ಹತ್ರ, ಅದು ಒಂದು ಅಪರಿಚಿತ ವ್ಯಕ್ತಿ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಏನು ಗೊತ್ತಿಲ್ಲ. ಹೆಚ್ಚಿನ ತನಿಖೆ ನಾವು ಮಾಡಬೇಕು. ಕೆಲವ್ರ ಮೇಲೆ ನಾವು ಅದನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಅದು ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಯಾರ್ಯಾರು ತುಂಬಾ ನಟೋರಿಯಸ್ ಇದ್ದಾರೆ ಅಂತವ್ರನ್ನೆಲ್ಲ ಗಡಿಪಾರು ಅಥವಾ ಗುಂಡಾ ಕಾಯ್ದೆ ಅಡಿ ಅವ್ರನ್ನೆಲ್ಲ ಹೆಚ್ಚಿನ ಕ್ರಮ ಕೈಗೊಳ್ಳಕ್ಕೆ ನಾವು ಕ್ರಮ ವಹಿಸ್ತೀವಿ. ಆಲ್ಮೋಸ್ಟ್ ನೀವು ನೋಡಿರ್ಬೋದು ಸಾಕಷ್ಟು ನಾವು ರೌಡಿಸಮ್ ಆಕ್ಟಿವಿಟೀಸ್ನ, ಎಕ್ಸ್ಟೋರ್ಷನ್ ಆಕ್ಟಿವಿಟೀಸ್ನೆಲ್ಲ ಸಾಕಷ್ಟು ಕಡಿಮೆ ಮಾಡಿದ್ದೀವಿ. ಹಾಗೂ ಸಾಕಷ್ಟು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿದ್ದೀವಿ, ಸಾಕಷ್ಟು ಜನನೂ ಕಳಿಸಿದ್ದೀವಿ. ಕಾನೂನಾತ್ಮಕ ರೀತಿಯಲ್ಲಿ ನಾವೇನೇನು ನಮ್ಮ ಪ್ರಯತ್ನ ಇದೆ ಅವೆಲ್ಲನೂ ಮಾಡಿದ್ದೀವಿ. ಕೆಲವರು ಕುಡಿದ ನಶೆಯಲ್ಲಿ ಎಷ್ಟೊಂದು ಗಲಾಟೆಗಳಾಗಿದೆ, ಅಂಥ ಪ್ರಕರಣಗಳಲ್ಲಿ ಹೆಚ್ಚಿನ ನಿಗಾ ವಹಿಸಿ ಅದು ಎಲ್ಲಿ ಕುಡಿತಿದ್ದಾರೆ ಆ ಡಾಬಾಗಳು ರೈಡ್ ಎಲ್ಲ ಮಾಡಿ ಅಂತದನ್ನೆಲ್ಲ ನಾವು ಬಂದ್ ಮಾಡ್ತಿದ್ದೀವಿ. ಚಂದ್ರಪಟ್ಟಣದಲ್ಲಿ ಸಾಕಷ್ಟು ಒಂದು 1 ತಿಂಗಳಷ್ಟು ಕೂಡ ನಾವು ಡಾಬಾಗಳು ಅಂತದನ್ನೆಲ್ಲ ಬ್ಯಾನ್ ಮಾಡಿದ್ವಿ.
ಏನು ಸ್ವಲ್ಪ ಹುಡುಗರು ಈ ಕುಡಿದ ನಶೆಯಲ್ಲಿ ಜಾಸ್ತಿ ಗಲಾಟೆಗಳಿಗೆ ಏನು ಇಳಿತಿದ್ದಾರೆ ಅಂಥವ್ರ ಮೇಲೆ ಪೋಷಕರು ಸ್ವಲ್ಪ ಎಚ್ಚರಿಕೆ ವಹಿಸಿ ಅವರೂ ಸ್ವಲ್ಪ ಅವರ ಮನೆಯಲ್ಲೇನೆ ಕಂಟ್ರೋಲ್ ಮಾಡಬೇಕಾಗತ್ತೆ. ಪ್ರತಿ ಸತಿನೂ ನಾವು ನೋಡಿದಾಗ ಒಂದೊಂದು ಪ್ರಕರಣಗಳಲ್ಲಿ ಅದರಲ್ಲಿ ಒಬ್ಬ ಯಾರಾದರೂ ಹಳೆಯ ರೌಡಿ ಇದ್ದರೆ ಇನ್ನು 7 ಜನ 8 ಜನ ಎಲ್ಲ ಹೊಸಬ್ರೆ ಇರ್ತಾರೆ. ಅವ್ರುಗಳಿಗೆಲ್ಲ ಅವರ ಜೀವನದ ಬಗ್ಗೆ ಅವ್ರು ಏನು ಮಾಡಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪೋಷಕರು ಕೊಡಬೇಕಾಗತ್ತೆ. ಅವರು ಸ್ವಲ್ಪ ನಿಗಾ ವಹಿಸಿದ್ರೆ ನಾವಿನ್ನೂ ಹೆಚ್ಚಿನ ನಿಗಾ ವಹಿಸ್ತೀವಿ. ಯಾಕೆಂದರೆ ಅವರೆಲ್ಲ ಪಾಪ ಬಾಲಕರು ಇರ್ತಾರೆ, 19-20 ವರ್ಷ, ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇರುತ್ತೆ. ಯಾವುದೋ ಒಂದು ಫ್ರೆಂಡ್ಸ್ ಸಹಾಯ ಮಾಡೋಕ್ಕೋಸ್ಕರ ಅಥವಾ ಫ್ರೆಂಡ್ಸ್ಗಳ ಇನ್ಫ್ಲೂಯೆನ್ಸಿಂದ ಕೆಡ್ತಿರ್ತಾರೆ. ಅಂಥವ್ರನ್ನೆಲ್ಲ ಸ್ವಲ್ಪ ನಾವು ಮತ್ತು ಪೋಷಕರು ಜೊತೆಗೂಡಿ ನಿಮ್ಮ ಮಾಧ್ಯಮದ ಮಿತ್ರರ ಮೂಲಕನೂ ನಾನು ಒಂದು ಮೆಸೇಜ್ ಕೊಡೋದು, ನಾವು ಸಪೋರ್ಟ್ ಮಾಡ್ತೀವಿ, ಪೋಷಕರು ಸಪೋರ್ಟ್ ಮಾಡ್ತೇವೆ. ಇಂಥ ಫಸ್ಟ್ ಟೈಮ್ ಅಫೆಂಡರ್ಸ್ನ ಕಂಪ್ಲೀಟಾಗಿ ನಾವು ಈ ಫೀಲ್ಡ್ಗೆ ಬರೋಂಥದ್ದೆಲ್ಲ ನಾವು ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ.